ಆರಂಭಿಕ ಬ್ಯಾಟರ್ಸ್ಗಳಾಗಿ ನವೀನ್ ಮಂಜು. ಸ್ಟ್ರೈಕ್ನಲ್ಲಿ ನವೀನ್, ಆ್ಯಂಡ್ ಬೌಲಿಂಗ್ನಲ್ಲಿ ಸುನಿಲ್. ಒಳ್ಳೆ ಬಾಲ್ ಇದು, ಯಾರ್ಕರ್ ಲೈನ್ ಡಿಲಿವರಿ ಬಂತು ಆ್ಯಂಡ್ ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. ಮೊದಲ ಬಾಲಲ್ಲಿ ಸಿಂಗಲ್ಸನ್ನು ಪಡ್ಕೊಂಡಿದ್ದಾರೆ, ಖಾತೆಯನ್ನು ಆರಂಭಿಸ್ಕೊಂಡಿದ್ದಾರೆ ಇಲ್ಲಿ ಸಂಜು ಇಲೆವೆನ್. ಈ ಬಾರಿ ಗಲ್ಲಿ ರೀಜನಲ್ ಚೆಂಡನ್ನು ದಣಿಸಿದರೆ ಮಂಜು ಅವರು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಸಂಜು ಇಲೆವೆನ್ ನ ನಾಯಕ ಮಂಜು, ಜೆಸಿ ನಂಬರ್ ಒಂದು, ಕ್ಯಾಪ್ಟನ್ ನಾನ್ ಸ್ಟ್ರೈಕಿಂಗ್ ಎಂಡಲ್ಲಿ. ಓ ಒಳ್ಳೆ ಬಾಲ್ ಇದ, ವೈಡ್ ಬಾಲ್ ಅಂಡ್ ಕದಂಬ ತಂಡದ ನಾಯಕ ಬೌಲರ್ ಸುನಿ. ಶ್ರೋತಾ ಪುಟ್ಟಪ್ಪ ಅವರು ಕೋಡಪ್ಪನಹಳ್ಳಿ ವಿನಾಯಕ ಬೋರ್ವೆಲ್ನ ಪುಟ್ಟಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಕಾಮೆಂಟ್ರಿ ಬಾಕ್ಸಲ್ಲಿ. ಒಂದು ಫೋರ್ನ ಬೆಲೆ 100 ರೂಪಾಯಿ, ಎರಡು ಒಂದು ಸಿಕ್ಸರ್ನ 200 ರೂಪಾಯಿ. ಯಾರು ಯಾವ ಬ್ಯಾಟರ್ ಫೋರ್ಗಳ ಮೇಲೆ ಫೋರ್ಗಳನ್ನು ಗಳಿಸ್ಕೊಳ್ತಾರೆ ಇಲ್ಲಿ ಕಾದು ನೋಡಬೇಕಿದೆ. ಶ್ರೋತಾ ಪುಟ್ಟಪ್ಪ ಅವರು ನಮ್ಮ ಕಾಮೆಂಟ್ರಿ ಬಾಕ್ಸಲ್ಲಿ ಕೂತಿದ್ದಾರೆ. ಆ್ಯಂಡ್ ಒಂದು ಫೋರ್ಗೆ 100 ಆ್ಯಂಡ್ ಒಂದು ಸಿಕ್ಸರ್ನ ಬೆಲೆ 200. ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್ ಇದು. ಬಲವಾಗಿ ಹೊಡೆಯುವಂತ ಪ್ರಯತ್ನ ಇಲ್ಲಿ ಯಶಸ್ವಿ ಆಗ್ತಾ ಇದ್ರೆ ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ. ಓವರ್ ಮುಕ್ತಾಯ, ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1, ಸಂಜು ಇಲೆವೆನ್ ತಂಡದ ಮೊತ್ತ 5, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಆಫ್ಟರ್ ಫಸ್ಟ್ ಓವರ್ ಸಂಜು 5 ವಿತೌಟ್ ಲಾಸ್ ಆಫ್ ಎನಿ ವಿಕೆಟ್. ಬೌಲಿಂಗ್ನಲ್ಲಿ ಪ್ರದೀಪ್, ಪ್ರದೀಪ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಯಾರ್ಕರ್ ಲೈನ್ ಡಿಲಿವರಿ, ಬೌಲರ್ಸ್ ಬ್ಯಾಂಕ್ ಆಟ, ಮಂಜು ಅವರು ಯಶಸ್ವಿ ಆಗ್ತಾ ಇಲ್ಲ, ಡಾಟರ್ ಡಿಲಿವರಿ ಆಗ್ತಾ ಇದೆ. ಗೆದ್ದಂತಹ ತಂಡ ಫೈನಲ್ ಪ್ರವೇಶವನ್ನು ಕಂಡುಕೊಳ್ತದೆ. ಯಾವ ತಂಡಕ್ಕೆ ಅದೃಷ್ಟ, ಯಾವ ರೀತಿಯಲ್ಲಿ ಬ್ಯಾಟಿಂಗನ್ನು ಮಾಡ್ತಾರೆ, ಅದೆಷ್ಟು ಟಾರ್ಗೆಟನ್ನು ಕೊಡ್ತಾರೆ ಸಂಜು ಇಲೆವೆನ್. ಓ ಬಲ್ವಾಗಿ ಎಳೆದು ಹೊಡೆಯುವಂಥ ಪ್ರಯತ್ನ, ಪ್ಯಾಟ್ ಮೇಲೆ ಪಡ್ಕೊಂಡ್ರು, ಮಂಜು ಅವರು ಯಶಸ್ವಿ ಆಗ್ತಾ ಇಲ್ಲ. ಆ್ಯಂಡ್ ಬೌಲರ್ ಪ್ರದೀಪ್ ಮಿಂಚಿನ ದಾಳಿ ಅಂತ ಹೇಳ್ಬೋದು, ಎರಡು ಡಾಟ್ ಬಾಲ್ಗಳು. ನೆಟ್ಟ ನೇರ ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನಗಳು ಈ ಬಾರಿ ಮಿಡ್ ವಿಕೆಟ್ ನ ಮೇಲೆ ಚೆನ್ನದ ನೆನೆಸಿದ್ರು. ಕೇವಲ ಸಿಂಗಲ್ಸ್, ಚುರುಕಿನ ಕ್ಷೇತ್ರರಕ್ಷಣೆ ಬಂತು, ಸಿಂಗಲ್ಸ್ ಅನ್ನ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಇಲ್ಲಿ. ಪ್ರತಿ ಬೌಂಡ್ರಿಗೆ ಪುಟ್ಟಪ್ಪ ಅವರು ಉಡುಗೊರೆ ಕೊಡ್ತಾ ಇದ್ದಾರೆ 100 ರೂಪಾಯಿಗಳನ್ನು.
ಆ್ಯಂಡ್ ಸಿಕ್ಸರ್ಗೆ 200 ರೂಪಾಯಿಗಳ ಉಡುಗೊರೆ ಕೊಡ್ತಾ ಇದ್ದಾರೆ ಬ್ಯಾಟರ್ಸ್ಗಳಿಗೆ. ನೆಗೆತವನ್ನು ಕಂಡುಕೊಳ್ಳಿಲ್ಲ ಇಲ್ಲಿ ಚೆಂಡು, ಆ್ಯಂಡ್ ಎಸ್ ಎಸ್ ವಿ ಆಗಿಲ್ಲ ಬ್ಯಾಟರ್ ನವೀನ್. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಬಲವಾಗಿ ಆಡಿಯೋ ಅಂತ ಪ್ರಯತ್ನ, ಕ್ಯಾಚ್ ಆಗುವಂತ ಸಾಧ್ಯತೆ ಇದೆಯಾ? ಇಲ್ಲ. ಇಟ್ಸ್ ಎ ಆ್ಯಂಡ್ ಟಿವಿ ಅಂಪೈರ್ ಮರೆ ಹೋಗ್ತಿದ್ದಾರೆ, ಯಾವ ನಿರ್ಣಯ ಬರುತ್ತೆ ಅಂತ ಹೇಳಿ. ಇಟ್ಸ್ ಎ ಸಿಕ್ಸ್, ಇಟ್ಸ್ ಎ ಸಿಕ್ಸ್ ಎನ್ನುವಂಥ ಸೂಚನೆ. 6 ಆ್ಯಂಡ್ ಪುಟ್ಟಪ್ಪ ಅವರು 200 ರೂಪಾಯಿ ಕೊಡ್ತಾ ಇದ್ದಾರೆ ನವೀನ್ ಅವ್ರಿಗೆ. ವಿನಾಯಕ ಬೋರ್ವೆಲ್ ಪುಟ್ಟಪ್ಪ ಬಲವಾಗಿ ಆಡಿಯೋ ಅಂತ ಪ್ರಯತ್ನ, ಇನ್ಫೀಲ್ಡ್ ಕ್ಲಿಯರ್ ಮಾಡ್ತಾ ಇದೆ. ಮತ್ತೊಂದು ಬೌಂಡ್ರಿ ಆಗುವಂತ ಸಾಧ್ಯತೆ ಇದೆ ಸೀಮಾರೆ ಕ್ಯಾಂಚಿನಲ್ಲಿ. ಬೌಂಡ್ರಿನ ಸೇವ್ ಮಾಡಿದರೆ, ಸಿಂಗಲ್ಸ್ ಅನ್ನ ಸೇವ್ ಮಾಡಿದರೆ, ಅಲ್ಲಿ 3 ಓಟಗಳನ್ನು ಗಳಿಸ್ಕೊಂಡಿದ್ದಾರೆ. ಮುಕ್ತಾಯ ಕಂಡ 2 ಓವರ್ಗಳ ನಂತರ ಸಂಜು 11-15 ಯಾವುದೇ ವಿಕೆಟ್ ನಷ್ಟವಿಲ್ಲದೆ 15 after 2 overs. ನಮ್ಮ ಮುಖ್ಯ ಸ್ಪಾನ್ಸರ್ಸ್ಗಳು SRS ಟ್ರೇಡರ್ಸ್ನ ಮಾಲೀಕರು ಬಸವರಾಜ್ ಹಾಗೂ ಸಂತೋಷ್ ಅಪ್ಪಾಜಿ, ಐಶ್ವರ್ಯ ಪ್ರಾಪರ್ಟೀಸ್ನ ಮಾಲೀಕರಾದಂಥ ಶಶಿಧರ್ ಅವರು, ಪರ್ವ ಲೀಗಲ್ ಪರ್ವ ಎನ್ಕ್ಲೇವ್, ವಿಶ್ವ ಭಾರತಿ ಶಾಲೆಯ ಮಾಲೀಕರಾದಂಥ ರಘು ಎಚ್ ಪರ್ವ ಅವರು, ಧನ್ಯವಾದಗಳು. KTM ಬ್ಲಿಂಕ್ ಚಿತ್ರದ ನಾಯಕ ದೀಕ್ಷಿತ್ ಶೆಟ್ಟಿ, ದಿಯಾ ದೀಕ್ಷಿತ್ ಶೆಟ್ಟಿ ಅವರು, ಕರ್ನಾಟಕ ಬ್ಯಾಂಕ್ ಅರಶಿನಕುಂಟೆ ಬ್ರಾಂಚ್, ಧನ್ಯವಾದಗಳು ನಿಮಗೆ. ಟೀಮ್ ಯುವರತ್ನ ಬಾಯ್ಸ್, ಧನ್ಯವಾದಗಳು ನಿಮಗೆ. ಆ್ಯಂಡ್ ಒಳ್ಳೆ ಬೌಲಿಂಗ್ ಇದು. ಸುನಿ ತಂಡದ ನಾಯಕ, ಕದಂಬ ತಂಡದ ನಾಯಕ, ಅಳ್ಳಿಕಾರ್ ಉಳಿಸಿ ಅಳ್ಳಿಕಾರ್ ಬೆಳೆಸಿ, ಚೇತನ್ ಮತ್ತು ಸಂಗಮ್ ಇವರಿಗೆ ಧನ್ಯವಾದಗಳು. ಬಿಬಿ ಬಾಯ್ಸ್ ತಂಡದ ಮಾಲೀಕರಾದಂಥ ಚೆನ್ನೇಗೌಡರಿಗೆ ಧನ್ಯವಾದಗಳು. ಸ್ವೀಪ್ ಮಾಡುವಂಥ ಪ್ರಯತ್ನಗಳು, ಫೈನಲ್ ಅಗ್ರೀಸನ್ ಟಾರ್ಗೆಟ್ ಮಾಡ್ಕೊಂಡಿದ್ದ ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. ಆ್ಯಂಡ್ SSV ಕೂಡ ನವೀನ್, AGS ಗ್ರೂಪ್ನ ಮಾಲೀಕರಾದಂಥ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಪ್ರದೀಪ್ ಸಿ, ನಗರಸಭೆ ಸದಸ್ಯರು ನೆಲಮಂಗಲ ಮತ್ತು ವಕೀಲರು, ಧನ್ಯವಾದಗಳು ತಮಗೆ. ದಿವ್ಯಾ ಜಗದೀಶ್, ಮಾಜಿ ಅಧ್ಯಕ್ಷರು ದಾಸನ್ಪುರ ಪಂಚಾಯಿತಿ, ಅವರಿಗೆ ಧನ್ಯವಾದಗಳು. ಭವ್ಯ ಜಗದೀಶ್ ಅವರು, ಸದಸ್ಯರು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ, ಧನ್ಯವಾದಗಳು ತಮಗೆ. ಭಾಗವಹಿಸಿದಂತಹ ಎಲ್ಲ 10 ತಂಡದ ಮಾಲೀಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ನಮ್ಮ ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ 2024ನ ಪರವಾಗಿ. ಕ್ವಾಲಿಫೈರ್ ಒಂದು ಮ್ಯಾಚ್ ಆಗ್ತಾ ಇದೆ. ಸ್ಕೂಪ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಅನ್ನ ಪಡ್ಕೊಳ್ಳಿಲ್ಲ, ಅಲ್ಲಿ ಪ್ರಯತ್ನ ಇತ್ತು. ಆ್ಯಂಡ್ ಇಟ್ಸ್ ಎ ಬೌಂಡ್ರಿ. ವಿನಾಯಕ ಬೋರ್ವೆಲ್ಸ್ನ ಪುಟ್ಟಪ್ಪ ಅವರು 100 ರೂಪಾಯಿಗಳ ಉಡುಗೊರೆ ಕೊಡ್ತಾ ಇದ್ದಾರೆ ಇಲ್ಲಿ. 1 ಬೌಂಡ್ರಿಗೆ ಉಡುಗೊರೆ 100 ರೂಪಾಯಿಗಳು, 1 ಸಿಕ್ಸರ್ನ ಉಡುಗೊರೆ 200 ರೂಪಾಯಿಗಳು. ಇಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ಬಂದಿದೆ ಈ ಇನ್ನಿಂಗ್ಸ್ನಲ್ಲಿ. ಪುಟ್ಟಪ್ಪ, ವಿನಾಯಕ ಬೋರ್ವೆಲ್ಸ್ನ ಪುಟ್ಟಪ್ಪ ನಮ್ಮ ಜೊತೆಯಲ್ಲಿದ್ದಾರೆ ಕಾಂಪಿಟರ್ ಬಾಕ್ಸಲ್ಲಿ. 21 ಲೋಕೇಶ್ ಶೆಟ್ರು ಸ್ಟೇಜ್ ಹತ್ರ ಬನ್ನಿ. ಲೋಕೇಶ್ ಶೆಟ್ರು ಲಾಲಿ ಸ್ಟೇಜ್ ಹತ್ರ ಬನ್ನಿ. 21 ಟೋಟಲ್. ಆ್ಯಂಡ್ ಕಟ್ ಶಾಟ್ ಬರ್ತಾ ಇದೆ, ಪಾಂಟ್ರಿಜನ್ ಟಾರ್ಗೆಟ್ ಮಾಡಿಕೊಂಡ್ರು ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. ಆ್ಯಂಡ್ SSV ಕೂಡ
ಮುಕ್ತಾಯ ಕಂಡ ಮೂರು ಓವರ್ಗಳ ನಂತರ 22 ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಆಫ್ಟರ್ 3 ಓವರ್ಸ್ ಸಂಜು 11 22 22. ಸೊಂಡಕೊಪ್ಪ ಪ್ರೀಮಿಯರ್ ಲೀಗ್ನ ಕ್ವಾಲಿಫೈಯರ್ ಒಂದು ಮ್ಯಾಚ್ ಆಗ್ತಾ ಇದೆ. ಕದಂಬ ವಿರುದ್ಧವಾಗಿ ಸಂಜು 11. ಸಂಜು 11 ಮೊದಲ ಇನ್ನಿಂಗ್ಸ್ನಲ್ಲಿ ಮುಕ್ತಾಯ ಕಂಡ ಮೂರು ಓವರ್ಗಳ ನಂತರ 22 ಓಟಗಳನ್ನು ಗಳಿಸ್ಕೊಂಡಿದ್ದಾರೆ. ಅಂತಿಮ ಮೂರು ಓವರ್ಗಳಲ್ಲಿ ಅದೆಷ್ಟು ರನ್ಗಳನ್ನು ಪಡ್ಕೊಂಡು ಟಾರ್ಗೆಟನ್ನು ಕೊಡ್ತಾರೆ ಕದಂಬ ತಂಡಕ್ಕೆ, ಕಾದು ನೋಡಬೇಕಿದೆ. ಬೌಲಿಂಗ್ನಲ್ಲಿ ಪ್ರದೀಪ್ ಮತ್ತೊಮ್ಮೆ ಪರಿಚಯಿಸ್ ಕೊಳ್ತಾರೆ. ಪ್ರದೀಪ್ ಅವರು, ಪ್ರದೀಪ್ ಟು ನವೀನ್. ನವೀನ್ ಈಗಾಗಲೇ ಒಂದು ಸಿಕ್ಸರ್ ಒಂದು ಬೌಂಡ್ರಿನ ಗಳಿಸ್ಕೊಂಡು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಇದು ಕನೆಕ್ಟಿವಿಟಿ ಇದೆಯಾ? ಕನೆಕ್ಟಿವಿಟಿ ಆಗಿಲ್ಲ ಅಂಡ್ ಡಿಸ್ಟೆನ್ಸ್ ರೀಚ್ ಆಗಿಲ್ಲ. ಸೀಮಾ ರೇಖೆ ಅಂಚಿನಲ್ಲಿ ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಒಳ್ಳೆ ಫೀಲ್ಡಿಂಗ್ ಬಂತು. ಫೀಲ್ಡರ್ ಬಲಾಢ್ಯವಾಗಿ ಆ ಬಾಲ್ ಅನ್ನು ತಡೆದಿದ್ದಾರೆ ಅಂಡ್ ಒಳ್ಳೆ ಫೀಲ್ಡಿಂಗ್, ಅದು ಸಿಕ್ಸರ್ ಅನ್ನು ತಡೆದಿದ್ದಾರೆ. ಸಿಂಗಲ್ಸ್ ಅನ್ನು ಮಾತ್ರ ಬಿಟ್ಕೊಟ್ರು, 5 ರನ್ಗಳನ್ನು ಸೇವ್ ಮಾಡಿದ್ದಾರೆ ಇಲ್ಲಿ ಫೀಲ್ಡರ್. ಯಾರ್ಕರ್ ಲೇನ್ ಬಲ್ಲಿ ಬರ್ತಾ ಇದೆ, ಮಿಡ್ ವಿಕೆಟ್ ಟಾರ್ಗೆಟ್ ಮಾಡ್ಕೊಂಡ್ರೆ ಮಂಜು ಅವರು ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ. ಸಿಂಗಲ್ಸ್ ಅಂಡ್ 1 ರನ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ 24 24. ಮತ್ತೊಮ್ಮೆ ಐಯನ್ ಶಾಟ್ ಇದೆ, ಕ್ಯಾಚ್ ಆಗುವಂತ ಸಾಧ್ಯತೆ. ಕ್ಯಾಚ್ ಅನ್ನ ಪಡ್ಕೊಂಡಿದೆ, ಸ್ಟನ್ನಿಂಗ್ ಕ್ಯಾಚ್, ಒಂದು ಒಳ್ಳೆ ಕ್ಯಾಚ್ ಬಂತು ದರ್ಶನ್ ಅಂಡ್ ಮಂಜು ವಿಕೆಟ್ ಆಘಾತನ ನವೀನ್ ವಿಕೆಟ್ ಆಘಾತ ಆಗ್ತಾ ಇದೆ. ಜರ್ಸಿ ನಂಬರ್ 45 ಒಳ್ಳೆ ಫಾರ್ಮ್ ನಲ್ಲಿ ಇದ್ದಂತಹ ನವೀನ್ ಅಂಡ್ ನವೀನ್ ವಿಕೆಟ್ ಆಘಾತ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಮಹೇಶ್ ಭರವಸೆಯ ಬ್ಯಾಟರ್, ಮೂರನೇ ಕ್ರಮಾಂಕದ ಆಟಗಾರ, ಹೊಡಿಬಡಿ ಆಟಗಾರ, ಕ್ಷಣ ಮಾತ್ರದಲ್ಲಿ ರನ್ನನ್ನು ಗಳಿಸುವಂತಹ ಆಟಗಾರ. ಅಣ್ಣ ತಮ್ಮ ಅಣ್ಣ ತಮ್ಮ ಇಬ್ಬರು ಅಂಕಣ ಒಳಭಾಗದಲ್ಲಿ ಬ್ಯಾಟಿಂಗ್ನಲ್ಲಿ. ಟಿಫೆನ್ ಶೂಸ್ ಔಟ್ ಮಾಡಿ ಹೋದ್ರು ಬೌಲರ್ಸ್ ಬ್ಯಾಂಕ್ ಆಟ. ಇಟ್ಸ್ ಎ ವೈಟ್ ಬಾಲ್, ವೈಟ್ ಬಾಲ್ ಇರುವಂತಹ ಸಿಗ್ನಲ್ ಬರ್ತಾ ಇದೆ ಇಲ್ಲಿ ಅಂಪೈರ್ ಧನುಷ್ ಅಂಡ್ ಸ್ಕ್ವೇರ್ ಲೆಗ್ನಲ್ಲಿ ಲೀಗ್ ಅಂಪೈರ್ ಆಗಿ ಶ್ರೇಯಸ್ ಕಾರ್ಯನಿರ್ವಹಿಸುತ್ತದೆ ಈ ಪಂದ್ಯದಲ್ಲಿ. ಈ ಪಂದ್ಯ ಕೂಡ ನೇರ ಪ್ರಸಾರ ಸಾಗ್ತದೆ A3 ಸ್ಪೋರ್ಟ್ಸ್ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡಬಹುದು ನೀವು. ಸ್ಕ್ವೇರ್ ಲೆಗ್ನ ಮೇಲೆ ಪುಲ್ ಮಾಡುವಂತಹ ಪ್ರಯತ್ನ, ಪ್ರಯತ್ನದಲ್ಲಿ ಸಫಲತೆ ಕೂಡ. ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ ಮಹೇಶ್ ಅವರಿಂದ. 1 ರನ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ 26 26. ಅಣ್ಣ ತಮ್ಮಂದಿರ ಜುಗಲ್ಬಂದಿ ಆಟ ಸಂಜು 11 ತಂಡಕ್ಕೆ. ಮಂಜು ಮಹೇಶ್ ಜೋಡಿ ಯಾವ ರೀತಿ ಓಟನ ಗಳಿಸ್ಕೊಳ್ತಾರೆ, ಕಾದು ನೋಡಬೇಕಿದೆ. ಮತ್ತೊಮ್ಮೆ ಶಾರ್ಟ್ ಕವರ್ಸ್ನ ಮೇಲೆ ಚೆನ್ನಾಗಿ ದಾಣಿಸಿದ್ರು. ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನದಲ್ಲಿ ಎಫಲ್ಸ್ ಯಶಸ್ವಿ ಆಗ್ತಾರೆ ಆ್ಯಂಡ್ ಪ್ರತಿ ಬಾಲು ಕೂಡ ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ ಸಾಗ್ತಾ ಇದೆ. ಓವರ್ ಮುಕ್ತಾಯ, ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4, ಸಂಜು 11 27 ಒಂದು ವಿಕೆಟ್ ನಷ್ಟಕ್ಕೆ. ಲೋಕೇಶ್ ಶೆಟ್ರು ಬನ್ನಿ ಸರ್ ಕಾಮೆಂಟ್ರಿ ಬಾಕ್ಸ್ ಹತ್ರ.
ರವಿರಾಜ್. ಕದಂಬ ಪರಿಸರ ಯುವ ಬೌಲರ್ ರವಿರಾಜ್ ಇವರನ್ನ ಪರಿಚಯಿಸ್ತಾ ಇದ್ದಾರೆ. ಜರ್ಸಿ ನಂಬರ್ 9 ರವಿ ರಾಜ್. ಐದನೇ ಬೌಲರ್ಗಾಗಿ ಐ ಬಾರಿ ಸ್ವಿಚ್ ಇಟ್ ಬರ್ತಾ ಇದೆ. ಗ್ಯಾಪ್ ಶಾಟ್ ಬೌಂಡ್ರಿ, ಇಟ್ಸ್ ಎ ಬೌಂಡ್ರಿ, ಫೋರ್ ರನ್ ಅಂಡ್ ಮಿಂಚಿನ ಹೊಡೆತ ಇದು. ಮಂಜು ಅವರ ಹೊಡೆತ, ತಂಡದ ನಾಯಕ ಮಂಜು ಬೌಂಡ್ರಿ ಬರ್ತಾ ಇದೆ, ನಾಲ್ಕು ಹೊಡೆತ ಬರ್ತಾ ಇದೆ ಡೀಪ್ ಪಾಯಿಂಟ್ ಮೇಲೆ. ಬ್ರಿಲಿಯಂಟ್ ಆಗಿ ಬೌಂಡ್ರಿನ ಗಳಿಸ್ಕೊಂಡ್ರು ಮಂಜು ಅವರು. ಫೋರ್ ರನ್ಸ್ ಆಡೆಡ್ ಟೋಟಲ್, ಟೋಟಲ್ ಮೂವ್ಸ್ ಆನ್ ಟು ನೌ 31 31. ರವಿರಾಜ್ ಮತ್ತೊಮ್ಮೆ ದ್ವಿತೀಯ ಬಾರಿ ದ್ವಿತೀಯ ಚೆಂಡಿಗಾಗಿ ರವಿ ಟು ಮಂಜು. ಮತ್ತೊಮ್ಮೆ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ, ಇಲ್ಲಿ ಕ್ಯಾಚ್ ಅನ್ನು ಪಡ್ಕೊಳಕ್ ಆಗಲ್ಲ ಅಂಡ್ ಡಿಸ್ಟೆನ್ಸ್ ರೀಚ್ ಆಗ್ತಾ ಇದೆ ಡೀಪ್ ಫೈನ್ ಲೆಗ್ ರೀಜನ್ ಅಲ್ಲಿ ಡೀಪ್ ಪಾಯಿಂಟ್ ಅಲ್ಲಿ ಸಿಕ್ಸರ್ ಆರು. ವಿನಾಯಕ ಬೋರ್ವೆಲ್ಸ್ ನ ಪುಟ್ಟಪ್ಪ ಚಪ್ಪಾಳೆ ತಡ್ತಾ ಇದ್ರೆ ಒಂದು ಸಿಕ್ಸರ್ ನ ಉಡುಗರಿಗಾಗಿ 200 ರೂಪಾಯಿಗಳು, ಒಂದು ಬೌಂಡ್ರಿಗೆ 100 ರೂಪಾಯಿ, ಒಟ್ಟಾರೆ 300 ರೂಪಾಯಿ ಮಂಜು ಅವ್ರಿಗೆ ಉಡುಗೊರೆ ನೀಡ್ತಾ ಇದ್ದಾರೆ ಇಲ್ಲಿ. ಅಂಡ್ 6 ರನ್ಸ್ ಆಡೆಡ್ ಟೋಟಲ್, ಟೋಟಲ್ ಮೂವ್ಸ್ ಆನ್ ಟು ನೌ 37 37. ಅಣ್ಣ ಅಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಅಲ್ಲಿ ಕೂತಿದ್ದೀರಾ ನೀವು, ಸೊ ಇಳಿಸ್ಬಿಡಿ, ನಮ್ಮ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ಅಲ್ಲಿ ಲೈವ್ ಬರೋರಿಗೆ ತುಂಬ ನೋಡೋರಿಗೆ ಕಷ್ಟ ಆಗುತ್ತೆ ಸರ್, ಪ್ಲೀಸ್. ಮತ್ತೊಮ್ಮೆ ಕ್ಯಾಚ್ ಆಗುವಂತ ಸಾಧ್ಯತೆ, ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ಳಿಲ್ಲ ಅಂಡ್ ಇಟ್ಸ್ ಎ ಡಿಸಿಷನ್ ಪೆಂಡಿಂಗ್. ಥರ್ಡ್ ಅಂಪೈರ್ಗೆ ರವಾನೆ ಆಗ್ತಾ ಇದೆ, ತೃತೀಯ ನೇತ್ರರಿಗೆ ರವಾನೆ ಆಗ್ತಾ ಇದೆ. ಯಾವ ನಿರ್ಣಯ ಬರುತ್ತೆ ಕಾ ನೋಡಬೇಕಿದೆ. ಅಂಡ್ ರವಿರಾಜ್ ಸ್ವಲ್ಪ ಇಲ್ಲಿ ದುಬಾರಿ ಆಗ್ತಾ ಇದ್ದಾರೆ ಕದಂಬ ತಂಡಕ್ಕೆ. ಇಟ್ಸ್ ಎ ಸಿಕ್ಸ್, 3 balls ಟು ಗೋ ಅಂಡ್ 6 ರನ್ಸ್ ಆಡೆಡ್ ಟೋಟಲ್, ಟೋಟಲ್ ಮೂವ್ಸ್ ಆನ್ ಟು ನೌ 43 43. 3 ಬಾಲ್ಗಳಲ್ಲಿ ಒಂದು 2 ಸಿಕ್ಸರ್, ಒಂದು ಬೌಂಡ್ರಿನ ಬಿಟ್ಕೊಟ್ಟಿದ್ದಾರೆ ರವಿ ಅವರು. ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್ ಇದು ಅಂಡ್ ಬ್ರಿಲಿಯಂಟ್ ಆಗಿತ್ತು. ಯಾರ್ಕರ್ ಲೈನ್ ಚೆನ್ನಾಗಿತ್ತು. ಮತ್ತೊಮ್ಮೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಡಿಸ್ಟೆನ್ಸ್ ರೀಚ್ ಆಗ್ತಾ ಇದೆಯಾ, ಡಿಸ್ಟೆನ್ಸ್ ರೀಚ್ ಆಗ್ತಾ ಇಲ್ಲ. ಓಹೋ, ಅಂಡ್ ಫೀಲ್ಡರ್ ಕೂಡ ಸ್ಟನ್ನಾಗಿ ನಿಂತ್ಬಿಟ್ಟಿದ್ದಾರೆ ಅಲ್ಲಿ. ಅಂಡ್ ಇಟ್ಸ್ ಎ ನೋ ಬಾಲ್, ನೋ ಬಾಲ್ ಪ್ಲಸ್ 2. 3 runs ಆಡೆಡ್ ಟೋಟಲ್, ಟೋಟಲ್ ಮೂವ್ಸ್ ಆನ್ ಟು ನೌ 46 46, ಕ್ಷಮಿಸಿ 46 46. ಫ್ರೀ ಇಟ್ ಎನ್ನುವಂತ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ.
ಯಾರ್ಕರ್ಲೆನ್ ಡಿಲ್ವರಿ ಬಂತು, ಒಳ್ಳೆ ಬೌಲಿಂಗ್ ಬಂತು, ಇಲ್ಲಿ ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ, ಸಿಂಗಲ್ಸ್ ಅನ್ನು ಪೂರೈಕೆ ಆಗ್ತಾಯಿದೆ. ಆ್ಯಂಡ್ ಒನ್ ರನ್ ಆ್ಯಡೆಡ್ ಟೋಟಲ್, ಟೋಟಲ್ ಮೂವ್ಸ್ ಆನ್ ಟು ನೌ 47. ಅಣ್ಣ ತಮ್ಮ ಜುಗಲ್ ಬಂದಿ ಆಟ ಚೆನ್ನಾಗಿದೆ, ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೀತಾ ಇದೆ. 23-9 ಬಾಲ್ನಲ್ಲಿ ಪಾರ್ಟ್ನರ್ಶಿಪ್. ಫುಲ್ ಟಾಸ್, ಬಾಲ್ ಕ್ಯಾಚ್ ಆಗುವಂತ ಸಾಧ್ಯತೆ, ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ವಿಕೆಟ್ ಆಘಾತ ಆಗ್ತಾ ಇದೆ. ಇಟ್ಸ್ ಔಟ್. ಮಹೇಶ್ ವಿಕೆಟ್ ಪತನವಾಗ್ತಾ ಇದೆ, ವಿಕೆಟ್ ನಂಬರ್ 2 ಗೋಸ್ ಡೌನ್. ಅಂಡ್ ಹೊಸ ಬ್ಯಾಟರ್ 4ನೇ ಕ್ರಮಾಂಕದ ಆಟಗಾರ ಹರೀಶ್ ಅಂಕಣಕ್ಕೆ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಐದು ಓವರ್ಗಳ ನಂತರ ಸಂಜು 11-47 ಫಾರ್ ದ ಲಾಸ್ ಆಫ್ 2. 47, 2 ವಿಕೆಟ್ ನಷ್ಟಕ್ಕೆ ಐದು ಓವರ್ಗಳ ನಂತರ ಸಂಜು 11 ತಂಡದ ಮೊತ್ತ. ಬೌಲಿಂಗ್ನಲ್ಲಿ ಬದಲಾವಣೆ, ಅಂತಿಮ ಓವರ್ಗಾಗಿ ಇನ್ನಿಂಗ್ಸ್ನ ಅಂತಿಮ ಡೆತ್ ಓವರ್ ಸ್ಪೆಷಲಿಸ್ಟ್ ಮಂಜು ಇವರನ್ನು ಕರೆತರುವಂಥ ಪ್ರಯತ್ನ ಕದಂಬ ತಂಡದ ನಾಯಕರಿಂದ. ಡೆತ್ ಓವರ್ ಸ್ಪೆಷಲಿಸ್ಟ್ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಟಾರ್ಗೆಟನ್ನು ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಸಂಜು 11 ಯಶಸ್ವಿ ಆಗಿದೆ. ಆ್ಯಂಡ್ 47 ಟೋಟಲ್ ಇಸ್ ನಾವ್. 6 ಬಾಲ್ಗಳಲ್ಲಿ ಅದೆಷ್ಟು ರನ್ನನ್ನು ಗಳಿಸ್ಕೊಳ್ತಾರೆ ಕಾದು ನೋಡಬೇಕಿದೆ. ಮಂಜು ಆ್ಯಂಡ್ A3 ಸ್ಪೋರ್ಟ್ಸ್ನಲ್ಲಿ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ಬೋದು. ಆ್ಯಂಡ್ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ಸಮಸ್ತ ವೀಕ್ಷಕರೇ ನಿಮಗೆ ಸ್ವಾಗತ. ಕ್ಯಾಚ್ ಆಗುವಂತ ಸಾಧ್ಯತೆ ಇದೆ, ಇಲ್ಲ ಇಲ್ಲಿ ಫೀಲ್ಡರ್ ನಿಯೋಜನೆ ಇದ್ದಾರೆ. ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ, 2 ಪಡ್ಕೊಳ್ತಾರ ಇಲ್ಲಿ 2. ಆ್ಯಂಡ್ ಒಳ್ಳೆ ಫೀಲ್ಡಿಂಗ್ ಇದ್ರು ಕೂಡ ಬ್ಯಾಕಪ್ನಲ್ಲಿ ಕೊಂಚ ಎಡವಿದ್ರು ಅಂತ ಹೇಳ್ಬೋದು. 2 ರನ್ನನ್ನು ನಿರಾಯಿಸುವಾಗಿ ಬಿಟ್ಕೊಟ್ಟಿದ್ರಲ್ಲಿ 49-49 ಮಂಜು ಟು ಮಂಜು, ಮಂಜು ಟು ಮಂಜು. ಯಾಕಲ್ಲಿ ಬಂತು, ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ, ಅಲ್ಲಿ ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ. 2 ಪಡೆಯುವಂತ ಪ್ರಯತ್ನಗಳು ಸಾಗ್ತಾ ಇದೆ, ರನ್ಔಟ್ ಆಗುವ ಸಾಧ್ಯತೆ ಇಲ್ಲ. 2 ರನ್ಸ್ ಅಂಡ್ ಟೋಟಲ್ ಮೂವ್ಸ್ ಆನ್ ಟು ನೌ 51. 50 ಕಮ್ಸ್ ಅಪ್ ಫಾರ್ ಸಂಜು 11. 51 ಟೋಟಲ್ ಇಸ್ ನೌ ಮಂಜು ಟು ಮಂಜು. Switch it and no ball, no ball, plus 4. Backward point region target ಮಾಡ್ಕೊಂಡ್ರು. ಅಂಡ್ 4 ರನ್ಸ್ ಆಡೆಡ್ ಟೋಟಲ್, 5 ರನ್ಸ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ 56-56. ನೋ ಬಾಲ್ ಸೂಚನೆ, ಫ್ರೀ ಹಿಟ್ ಸೂಚನೆ ಬರ್ತಾ ಇದೆ. ಮಂಜು ಅಜೇಯ 33 ಸಾಕ್ತಾರೆ ತಂಡದ ನಾಯಕ. 18 ಬಾಲಲ್ಲಿ 33 ರನ್ಗಳು, 2 ಸಿಕ್ಸರ್, 1 ಬೌಂಡ್ರಿ ಮುಖೇನವಾಗಿ. ಮಂಜು ಸ್ಟ್ರೈಕ್ನಲ್ಲಿ, ಮಂಜು ಟು ಮಂಜು. ಈ ಪಂದ್ಯದಲ್ಲಿ ಗರಿಷ್ಠ ರನ್ ಸ್ಕೋರರ್ ಅಂದ್ರೆ ಈ ಪಂದ್ಯಾಕೂಟದಲ್ಲ. ನೆಟ್ಟ ನೇರ ಹೊರತುಗಳು ಬರ್ತಾ ಇದೆ. ಇಲ್ಲಿ ಲಾಂಗ್ ಆನ್ ಅಲ್ಲಿ ಸಿಂಗಲ್ಸ್ ಪಡೆಯುವಂತ ಪ್ರಯತ್ನ, 2 ಪಡೆಯುವಂತ ಪ್ರಯತ್ನ, ರನ್ ಔಟ್. ವಿಕೆಟ್ ಆಘಾತ ಆಗ್ತಾ ಇದೆ. ಹೊಸ ಬ್ಯಾಟರ್ ನರಸಿಂಹ, ನರಸಿಂಹ ಬ್ಯಾಟರ್ ನಾನ್ ಸ್ಟಕ್ಕಿಗೆ ಕಂಡ್ಕೊಳ್ತಾರೆ. ಹೊಸ ಬ್ಯಾಟರ್ ನರಸಿಂಹ, ಯಾನೇ ಪ್ರೇಮ. ಸ್ಟೆಪ್ ಔಟ್ ಮಾಡಿಕೊಂಡು ಬಿಸುವಂತ ಪ್ರಯತ್ನ, ಇಟ್ಸ್ ಕ್ಲಿಯರ್ 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 ಅಂಡ್ ಇಟ್ಸ್ ಸಿಕ್ಸ್. ಓ ಸ್ಟ್ರೈಕ್, ಓ ಮ್ಯಾಗ್ನಿಫಿಸೆಂಟ್ ಸಿಕ್ಸರ್ ಬೈ ಮಂಜು. ಅಂಡ್ ಬ್ರಿಲಿಯಂಟ್ ಆಗಿ ಸಿಕ್ಸರ್ ನ ಕಳ್ಸ್ಕೊಳ್ತಾ ಇದಾರೆ ಇಲ್ಲಿ ಮಂಜು ತಂಡದ ನಾಯಕ.
and total moves on to now 63. 63 ಮಂಜು ಅಜೇಯ 40 20 ಬಾಲ್ ನಲ್ಲಿ 40. ನೆಟ್ಟ ನೇರ ಹೊರತುಗಳು ಬರ್ತಾ ಇದೆ. ಲಾಂಗ್ ಆನ್ ಅಲ್ಲಿ ಕ್ಷೇತ್ರರಕ್ಷಕರ ವೈಫಲ್ಯ ಇದೆ. ಅಲ್ಲಿ ಎರಡು ಔಟ ಪಡೆಯುವಂತ ಪ್ರಯತ್ನದಲ್ಲಿ ಸಫಲತೆ ಆಗ್ತಾ ಇದೆ. ಟೂ ರನ್ಸ್ ಆಡೆಡ್ ಟೋಟಲ್ ಟೋಟಲ್ ಮೂವ್ಸ್ ಆನ್ ಟು ನೌ 65 ಮಂಜು 42. ನಾಯಕ ನಿಂತು ಆಡ್ತಾ ಇದ್ದಾರೆ ಸಂಜು ಇಲೆವೆನ್ ನಾಯಕ. ಟೂರ್ನಮೆಂಟ್ ನ ಹೈಯೆಸ್ಟ್ ಸ್ಕೋರ್ ಸಮ ಆಗಿದೆ. ಇಬ್ಬರಿ ಕಟ್ ಶಾಟ್ ಬರ್ತಾ ಇದೆ. ಕವಸ್ನ ಮೇಲೆ ಚೆಂಡನ್ನು ದಣಿಸಿದ್ರು. ಒಂದು ಓಟ ಎರಡು ಓಟ ಪಡ್ಕೊಳ್ತಾರೆ. ಅಲ್ಲಿ ಎರಡು ಓಟ ಪಡೆಯುವಂತ ಪ್ರಯತ್ನ, ಎರಡು ಓಟಗಳು ಪೂರೈಕೆ ಕೂಡ. ಮೂರನೇ ಓಟ ಕದಿಯುವಂತ ಪ್ರಯತ್ನದಲ್ಲಿ ರನ್ ಔಟ್ ಆಗುವಂತ ಸಾಧ್ಯತೆ ಅಂಡ್ ರನ್ ಔಟ್. 67 ಟೋಟಲ್ ಇಸ್ ನೌ 68 ಇಸ್ ದ ಟಾರ್ಗೆಟ್. 67-68 ಗುರಿ. ಹೈಯೆಸ್ಟ್ ರನ್ 67-68 ಗುರಿ. 67-68 ಇಸ್ ದ ಟಾರ್ಗೆಟ್. 68 ಗುರಿಯನ್ನ ಇಲ್ಲಿ ಕದಂಬ ಬೆನ್ನಡ್ತರ ಕಾದ್ ನೋಡ್ಬೇಕಿದೆ. ಸಿಕ್ಸ್ಟಿ ಇಸ್ ದ ಟಾರ್ಗೆಟ್. 67 ರನ್ನನ್ನು ಗಳಿಸ್ಕೊಂಡಿರುವಂತಹ ಸಂಜು ಇಲೆವೆನ್ 68 ಗುರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಎಸ್ ಪಿ ಎಲ್ 2024 ಪ್ರೀಮಿಯರ್ ಲೀಗ್ನ ಕ್ವಾಲಿಫೈಯರ್ ಒಂದು ಗೆದ್ದಂತಹ ತಂಡ ನೇರ ಫೈನಲ್ನ ಪ್ರವೇಶನ ಕಂಡುಕೊಂಡ್ರೆ ಸೋತಂಥ ತಂಡಕ್ಕೆ ಇನ್ನೊಂದು ಅವಕಾಶ ಇರುತ್ತೆ ಕ್ವಾಲಿಫೈಯರ್ ಟೂ ಅಲ್ಲಿ. ಇಲ್ಲಿ ಯಾವ ತಂಡ ಗೆದ್ದು ಫೈನಲ್ವನ್ನು ಪ್ರವೇಶ ಮಾಡ್ಕೊಳ್ತಾರೆ ಕಾದ್ ನೋಡಬೇಕಿದೆ. ಬೇಗ ಬನ್ನಿ, ಫೀಲ್ಡಿಂಗ್ ಸಜ್ಜಾಗಿ, ಫೀಲ್ಡಿಂಗ್ ಸಜ್ಜಾಗಿ, ಬೇಗ ಬರಬೇಕು. ಅಂಪೈರ್ಸ್ ಅಲ್ಲೇ ಇದ್ದಾರೆ. ನಮ್ಮ ಸ್ಪಾನ್ಸರ್ ಹೃದಯ ಶ್ರೀಮಂತ ಸ್ಪಾನ್ಸರ್ಸ್ಗಳು ಇವರು. ಎಸ್ ಆರ್ ಎಸ್ ಟ್ರೇಡರ್ಸ್ನ ಬಸವರಾಜ್ ಅವರು, ಸಂತೋಷ್ ಅಪ್ಪಾಜಿ ಅವರು ಆ್ಯಂಡ್ ಐಶ್ವರ್ಯ ಪ್ರಾಪರ್ಟೀಸ್ನ ಶಶಿಧರ್ ಅವರು. ಶಶಿಧರ್ ಅವರಿಗೆ ಧನ್ಯವಾದಗಳು. ಪರ್ವ ಲೀಗಲ್, ಪರ್ವ ಎನ್ಕ್ಲೋ ಆ್ಯಂಡ್ ವಿಶ್ವ ಭಾರತಿ ಸ್ಕೂಲ್ ತಂಡದ ಮಾಲೀಕರಾದಂತಹ ರಘು ಎಚ್ ಪರ್ವ ಅವರು ಧನ್ಯವಾದಗಳು. ಕೆ ಟಿ ಎಂ ಬ್ಲಿಂಕ್ ದಿಯಾ ಚಿತ್ರದ ನಾಯಕರು ದೀಕ್ಷಿತ್ ಶೆಟ್ಟಿ ಅವರು, ಅನೂಪ್ ಶೆಟ್ಟಿ ಅವರು ಧನ್ಯವಾದಗಳು. ಕರ್ನಾಟಕ ಬ್ಯಾಂಕ್ ಅರಶಿನಕುಂಟೆ ಬ್ರಾಂಚ್ ತಮ್ಮ ಕೂಡ ಧನ್ಯವಾದಗಳು. ಟೀಮ್ ಇವರತ್ನ ಬಾಯ್ಸ್ ವಿಶೇಷವಾಗಿ ನಿಮಗೆ ಧನ್ಯವಾದಗಳು. ಹಳ್ಳಿಕಾರ್ ಹುಳ್ಸಿ, ಹಳ್ಳಿಕಾರ್ ಬೆಳೆಸಿ, ಚೇತನ್ ಮತ್ತು ಸಂಗಮ್ ಧನ್ಯವಾದಗಳು ತಮಗೆ. ಬಿ ಬಿ ಬಾಯ್ಸ್ ತಂಡದ ಮಾಲೀಕರು ಚೆನ್ನೇಗೌಡರು ಧನ್ಯವಾದಗಳು. ಎ ಜಿ ಎಸ್ ಗ್ರೂಪ್ನ ಮಾಲೀಕರಾದಂಥ ಶಿವಕುಮಾರ್ ಧನ್ಯವಾದಗಳು ತಮಗೆ. ಪ್ರದೀಪ್ ಸಿ ನಗರಸಭಾ ಸದಸ್ಯರು ನೆಲಮಂಗ್ಲ ಹಾಗೂ ವಕೀಲರು ಧನ್ಯವಾದಗಳು. ದಿವ್ಯ ಜಗದೀಶ್ ಮಾಜಿ ಅಧ್ಯಕ್ಷರು ದಾಸನ್ಪುರ ಪಂಚಾಯಿತಿ ಧನ್ಯವಾದಗಳು. ಶ್ರೀಮತಿ ಭವ್ಯ ಜಗದೀಶ್ ಸದಸ್ಯರು ಅಡಕಮಾನಹಳ್ಳಿ ಗ್ರಾಮ ಪಂಚಾಯಿತಿ ಧನ್ಯವಾದಗಳು. ನಿಮಗೆ ಎಲ್ಲ ಒಟ್ಟಾರೆ ಸ್ಪಾನ್ಸರ್ಸ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇತ್ತ ನಮ್ಮ ಮುಖ್ಯ ರೂವಾರಿಗಳು, ಮುಖ್ಯ ಆಯೋಜಕರಾದಂತಹ ಶಶಿಧರ್ ಎಸ್ ಎನ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಸೊಂಡೆಕೊಪ್ಪ ಧನ್ಯವಾದಗಳು ತಮಗೆ. ರಘು ಎಚ್ ಪರ್ವ ವಕೀಲರು, ಬಿಜೆಪಿ ಯುವ ಮುಖಂಡರು ತಮ್ಮ ಕೂಡ ಧನ್ಯವಾದಗಳು. ಎಚ್ ಆರ್ ಬಸವರಾಜ್ ಅವರು, ಭೂ ನ್ಯಾಯಮಂಡಳಿ ಮಾಜಿ ಸದಸ್ಯರು ಉಣ್ಣಿಗೆರೆ. ಇವರ ಕನಸು, ಮೂರು ಜನರ ಕನಸು ಇದು ಎಸ್ ಪಿ ಎಲ್ 2024 ಆಗ್ತಾ ಇದೆ. ಈ ಪಂದ್ಯ ಕೂಡ ನೇರ ಪ್ರಸಾರ ಎ ತ್ರೀ ಸ್ಪೋರ್ಟ್ಸ್ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ.
ವಿಜಯವಾಣಿ ವರದಿಗಾರದಂತಹ ಸುಗರಾಜ್ ಅವರು. ಸುಗರಾಜ್ ಅವರು ನಮ್ಮ ಕ್ರೀಡಾಕೂಟದ ವೀಕ್ಷಣೆಗಾಗಿ ಬಂದಿದ್ದೀರ, ತಮಗಿದು ಭವ್ಯವಾದಂತಹ ಸ್ವಾಗತ. ಶ್ರೋತ ಹಿರಿಯರಾದಂತಹ ವನ್ನಗಂಗಯ್ಯ ಸರ್ ಅವರು, ಬಳೆವೀರನಹಳ್ಳಿನ ಗುರುಗಳು, ಧನ್ಯವಾದಗಳು ಸರ್ ನಿಮಗೆ. ಮೊದಲ ಬಾಲ್ ಡಾಟ್ 67 ರನ್ನ ಗಳಿಸ್ಕೊಂಡು 68ರ ಗುರಿಯನ್ನು ಕೊಟ್ಟಿದ್ದಾರೆ. ಈತ ಬೌಲಿಂಗ್ನಲ್ಲಿ ಮಹೇಶ್, ಈತ ಬ್ಯಾಟಿಂಗ್ನಲ್ಲಿ ಮಂಜು, ಸ್ಟ್ರೈಕ್ನಲ್ಲಿ ಆ್ಯಂಡ್ ನಾನ್ ಸೆಕೆಂಡಲ್ಲಿ ಪ್ರದೀಪ್. ಬಲವಾಗಿ ಹೊಡೆಯುವಂತಹ ಪ್ರಯತ್ನಗಳು ಸಾಗ್ತದೆ, ಗ್ಯಾಪ್ ಶಾಟ್ ಬರ್ತಾ ಇದೆ ಅಲ್ಲಿ, ಸೀಮಾ ರೇಖೆ ಅಂಚಿನಲ್ಲಿ ಉತ್ತಮವಾದಂತಹ ಕ್ಷೇತ್ರರಕ್ಷಣೆ, 2 ರನ್ ಅನ್ನ ಪಡೆಯುವಂತಹ ಪ್ರಯತ್ನ. ಆ್ಯಂಡ್ 2 ರನ್ಸ್ ಖಾತೆಯನ್ನು ಆರಂಭಿಸ್ಕೊಂಡಿದ್ದಾರೆ ಇಲ್ಲಿ ಕದಂಬ. 34 balls 66 runs. ಲೀಡಿಂಗ್ ಎಡ್ಜ್ ಆಗಿದೆ ಅಲ್ಲಿ, ಕ್ಯಾಚ್ ಆಗುವಂತ ಸಾಧ್ಯತೆ, ಕ್ಯಾಚ್ ಅನ್ನ ಪಡ್ಕೊಳ್ಳಿಲ್ಲ ಅಲ್ಲಿ. ಸಿ ಮಾರೆ ಕ್ಯಾಂಚಿನಲ್ಲಿ ಪ್ರಯತ್ನ ಇತ್ತು, ಆ್ಯಂಡ್ ಬೌಂಡ್ರಿ ಬರ್ತಾ ಇದೆ ಲಾಂಗ್ ಆಫ್ನಲ್ಲಿ, ಆ್ಯಂಡ್ ಬ್ರಿಲಿಯಂಟ್ ಬೌಂಡ್ರಿ, ಮೊದಲ ಬೌಂಡ್ರಿ ಬರ್ತಾ ಇದೆ ಇನ್ನಿಂಗ್ಸ್ನ ಮೊದಲ ಬೌಂಡ್ರಿ. ಪ್ರದೀಪ್ ದಾಖಲಿಸ್ಕೊಳ್ತಾ ಇದ್ದಾರೆ. ಕ್ಯಾಚನ್ನು ಪಡ್ಕೊಂಡಂಥ ಆಟಗಾರರಿಗೆ 100, ಆ್ಯಂಡ್ ವಿಕೆಟನ್ನು ಪಡ್ಕೊಂಡಂಥ ಆಟಗಾರರಿಗೆ ಔಟ್ಸ್. ಇಬ್ಬರು ಬ್ಯಾಟರ್ಗಳ ನಡುವೆ ಹೊಂದಾಣಿಕೆ ಕೊರತೆ, ಆ್ಯಂಡ್ ರನ್ಔಟ್ ಮಾಡಿದವ್ರಿಗೂ ಕೂಡ 100 ರೂಪಾಯಿ ಕೊಡ್ತಾರೆ ಅನಿಸುತ್ತೆ, ಬಹುಶಃ ಪುಟ್ಟಪ್ಪ ಅವರು, ವಿನಾಯಕ ಬೋರ್ವೆಲ್ಸ್. ಮೊದಲ ವಿಕೆಟ್ ಆಘಾತ ಆಗ್ತಾ ಇದೆ. ಕ್ಯಾಚನ್ನು ಪಡೆದಂಥ ಆಟಗಾರರಿಗೆ 100 ರೂಪಾಯಿ, ವಿಕೆಟನ್ನು ಪಡ್ಕೊಂಡಂಥ ಆಟಗಾರರಿಗೆ 200 ರೂಪಾಯಿ ಉಡುಗೊರೆ ಕೊಡ್ತಾ ಇದ್ದಾರೆ ವಿನಾಯಕ ಬೋರ್ವೆಲ್ಸ್ನ ಮಾಲೀಕರಾದಂತಹ ಪುಟ್ಟಪ್ಪ ಅವರು. ಶಾರ್ಟ್ ಬಾಲ್ ಇದು, ಆ್ಯಂಡ್ ಸ್ಕ್ವೇರ್ ಲೆಗ್ ರೀಜನ್ ಟಾರ್ಗೆಟ್ ಮಾಡಿಕೊಂಡ್ರು, ನೇರ ಗುರಿ ಸಾಕ್ತಾ ಇತ್ತು, ಚೆನ್ನಾಗಿತ್ತು ಫೀಲ್ಡಿಂಗ್. ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. 110 ಟೋಟಲ್, ಟೋಟಲ್ ಈಸ್ ನೌ 8 8 8 ಇವರನ್ನ ಅಂತಿಮ ಚೆಂಡಿಗಾಕಿ ಮಹೇಶ್ ನೆಟ್ಟ ನೇರ ಹೊರತ ಲಾಂಗ್ ಆಫ್ನಲ್ಲಿ ಚೆಂಡು ದಾವಿಸ್ತಾ ಇದೆ ಸೀಮಾರೆ ಕ್ಯಾಂಚಿನಲ್ಲಿ. ಎರಡು ರನ್ ಅನ್ನ ಪಡ್ಕೊಂಡಿದ್ದಾರೆ ಇಲ್ಲಿ, 2 runs ಆಡೆಡ್ ಟೋಟಲ್ ಆಫ್ಟರ್ ಫಸ್ಟ್ ಓವರ್ಸ್. ಕದಂಬ 10 for the loss of 1, 10 1 wicket ಅಷ್ಟಕ್ಕೆ ಕದಂಬ. 30 balls 58 runs. Hello. ಮೋತಕ್ಕೆ ವೆಲ್ಕಮ್ ಟು A3 ಸ್ಪೋರ್ಟ್ಸ್. 58 ಓಟಗಳ ಅವಶ್ಯಕತೆ. Subscribe to the channel and press the bell icon for recent updates. ನಮಸ್ಕಾರ, A3 ಸ್ಪೋರ್ಟ್ಸ್ಗೆ ಸ್ವಾಗತ. ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಇತ್ತೀಚಿನ ನವೀಕರಣಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಭರತ್ ಬೌಲಿಂಗ್ನಲ್ಲಿ ದ್ವಿತೀಯ ಓವರ್ಗಾಗಿ ಪರಿಚಯಿಸ್ಕೊಳ್ತಾ ಇದ್ದಾರೆ ಸಂಜು 11ನ ಪರವಾಗಿ.
ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ. ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ ಎಸ್ ಎಸ್ ಪಿ ಕೂಡ. ಪ್ರದೀಪ್ ಅವರು 180 ಟೋಟಲ್, ಟೋಟಲ್ ಇಸ್ ನೌ 11, 29 ಬಾಲ್ಸ್, 57 ರನ್ಸ್, 29 ಬಾಲ್ಗಳಲ್ಲಿ 57. ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ, ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ. ಇನ್ಫೀಲ್ಡ್ ನ ಕ್ಲಿಯರ್ ಮಾಡಿಲ್ಲ ಅಲ್ಲಿ ಚೆಂಡು. ಶಾರ್ಟ್ ಪಾಯಿಂಟ್ ಅಲ್ಲಿ ಭಾರತ್ ಒಂದೊಳ್ಳೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಂಡ್ ವಿಕೆಟ್ ಆಘಾತ ಆಗ್ತಾ ಇದೆ, ಎರಡನೇ ವಿಕೆಟ್ ಆಘಾತ ಆಗ್ತಾ ಇದೆ. ಕದಂಬ ತಂಡದ ಆಟಗಾರರು ನಿಂತು ಆಡ್ತಾ ಇಲ್ಲ, ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ, ಎರಡನೇ ವಿಕೆಟ್ ಕಳ್ಕೊಳ್ತಾ ಇದ್ದಾರೆ. 11 ರನ್ಗಳಲ್ಲಿ ಎರಡು ಪ್ರಮುಖ ಬ್ಯಾಟರ್ಗಳ ಹೊದ್ದರಿಗಳ ಆಘಾತ ಆಗ್ತಾ ಇದೆ. ಹೊಸ ಬ್ಯಾಟರ್ ಸಂತೋಷ್. ವೆಲ್ಕಮ್ ಟು A3 ಸ್ಪೋರ್ಟ್ಸ್. Subscribe to the channel and press the bell icon for recent updates. 28 balls, 57 runs. 28ಕ್ಕೆ. ನಮಸ್ಕಾರ, A3 ಸ್ಪೋರ್ಟ್ಸ್ ಗೆ ಸ್ವಾಗತ. ಚಾನೆಲ್ ಗೆ ಚಂದಾದಾರರಾಗಿ ಮತ್ತು ಇತ್ತೀಚಿನ ನವೀಕರಣಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ತಟ್ಟಿಮುಟ್ಟು ಓಡುವಂತಹ ಪ್ರಯತ್ನಗಳು. ಶಾರ್ಟ್ ಸ್ಕ್ವೇರ್ ಲೆಗ್ ನ ಮೇಲೆ ಚೆಂಡನ್ನ ದಣಿಸಿದ್ರು. ಸಿಂಗಲ್ ಬರ್ತಾ ಇದೆ. 1 ರನ್ ಆಡಿಡ್ ಟೋಟಲ್, ಟೋಟಲ್ ಇಸ್ ನೌ 12. 27 ಎಸೆತ, 56 ಓಟುಗಳು. 27ಕ್ಕೆ 56. ಅಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ ತಂಡದ ನಾಯಕ ಮಂಜು ಅವರು ಒಂದೊಳ್ಳೆ ನಾಕನ್ ಆಡಿದ್ರು, ಒಂದೊಳ್ಳೆ ರನ್ ಗಳನ್ನ ಗಳಿಸ್ಕೊಟ್ರು. ಸಂಜು 11 ತಂಡಕ್ಕೆ ಯಾರ್ಕರ್ ಲೈನ್ ಡೆಲಿವರಿ, ಒಳ್ಳೆ ಬಾಲ್ ಇದು, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ ಬೌಲರ್ ಭರತ್. ಓಟನ ಬಿಟ್ಕೊಡ್ತಾ ಇಲ್ಲ, ಕೇವಲ 2 ರನ್ನ ಬಿಟ್ಕೊಟ್ಟಿದ್ರೆ ಇಲ್ಲಿ ಒಂದು ವಿಕೆಟ್ ಅನ್ನ ಪಡ್ಕೊಂಡು ಭರತ್. ನೆಟ್ಟ ನೇರ ಹೊಡ್ತಾ ಬರ್ತಾ ಇದೆ, ಲಾಂಗ್ ಆಫ್ ನಲ್ಲಿ ಚೆಂಡು ದಾವಸ್ತು. ಸಿಮಾರೇಖೆ ಅಂಚಿನಲ್ಲಿ ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನದಲ್ಲಿ ಸಫಲತೆ. 1 ರನ್ ಆಡಿಡ್ ಟೋಟಲ್, ಟೋಟಲ್ ಇಸ್ ನೌ 13. 13, 25ಕ್ಕೆ 55 ಓಟಗಳ ಅವಶ್ಯಕತೆ. 25 ಬಾಲ್ಸ್, 55 ರನ್ಸ್, 25ಕ್ಕೆ 55. ಫುಲ್ ಟಾಸ್ ಎಸೆತ, ನೋ ಬಾಲ್ ಸೂಚನೆ. ಅಂಡ್ ಕ್ಲಿಯರ್ ಆಗ್ತಾ ಇದೆ ಬಾಲ್, ಇಟ್ಸ್ ಎ ಬೌಂಡ್ರಿ. ನೋ ಬಾಲ್ ಪ್ಲಸ್ 4, 5 ರನ್ಸ್ ಆಡೆಡ್ ಟು ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ 18. 18 ಫ್ರೀಡ್ ಚೆಂಡು, ಫ್ರೀಡ್ ಎನ್ನುವಂಥ ಸಿಗ್ನಲ್ ಬರ್ತಾ ಇದೆ ಇಲ್ಲಿ. ಮತ್ತೊಂದು ಸ್ಲಾಟ್ ಅಲ್ಲಿದ್ದ ಬಾಲ್, ಸಿಂಗಲ್ಸ್ ಪಡೆಯುವಂಥ ಪ್ರಯತ್ನ. 1 ರನ್ ಆಡಿಟ್ ಟೋಟಲ್, ಟೋಟಲ್ ಇಸ್ ಮೂವ್ಸ್ ಆನ್ ಟು ನೌ 19. 19, 2 ಓವರ್ಗಳ ನಂತರ. ಹಲೋ, ವೆಲ್ಕಮ್ ಟು A3 ಸ್ಪೋರ್ಟ್ಸ್. Subscribe to the channel and press the bell icon for recent updates. ನಮಸ್ಕಾರ, A3 ಸ್ಪೋರ್ಟ್ಸ್ ಗೆ ಸ್ವಾಗತ. ಚಾನೆಲ್ ಗೆ ಚಂದಾದಾರರಾಗಿ ಮತ್ತು ಇತ್ತೀಚಿನ ನವೀಕರಣಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಬೌಲಿಂಗ್ನಲ್ಲಿ ಮಹೇಶ್ LP. ಮಹೇಶ್ ಎತ್ತಂತಹ ಚೆಂಡು ಕಟ್ ಶಾಟ್ ಬರ್ತಾ ಇದೆ ಗ್ಯಾಲರಿ ರೀಜನ್ ಅಲ್ಲಿ. ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ, ಸಿಂಗಲ್ಸ್ SSP ಕೂಡ. ಅಂಡ್ ಟೋಟಲ್ ಇಸ್ ಮೂವ್ಸ್ ಆನ್ ಟು ನೌ 20. 23 ಬಾಲ್ಸ್, 48 ರನ್ಸ್, 23ಕ್ಕೆ 48. SPL ಸೊಂಡಕೊಪ್ಪ ಪ್ರೀಮಿಯರ್ ಲೀಗ್ಸ್ ಆಗ್ತಾ ಇದೆ. ಬಲವಾಗಿ ಆಡಿಯುವಂತಹ ಪ್ರಯತ್ನ ಇಲ್ಲಿ, ಸಿಮಾರೆ ಕ್ಯಾಂಚಿಗೆ ಚೆಂಡು ದಾವಸ್ತು. ಲಾಂಗ್ ಆನ್ ಅಲ್ಲಿ ಬ್ರಿಲಿಯಂಟ್ ಸಿಕ್ಸರ್ ಬರ್ತಾ ಇದೆ. 6 ಓಟಗಳು. ಪ್ರದೀಪ್ ಆನ್ ಎ ಫೈರ್, ಫೈರ್ ಶಾಟ್, ಫೈರ್ ಸಿಕ್ಸ್, ಕ್ರ್ಯಾಕಿಂಗ್ ಸಿಕ್ಸ್. ಅಂಡ್ ಟೋಟಲ್ ಮೂವ್ಸ್ ಆನ್ ಟು ನೌ 26. ಆ ಗಾಳಿಗೆ ವಿರುದ್ಧವಾಗಿ ಚೆಂಡನ ದಂಡಿಸಿದ ಆಟಗಾರ. ಅಂಡ್ ಮತ್ತೊಂದು ಸಿಕ್ಸರ್ ಬರ್ತಾ ಇದೆ ಇಲ್ಲಿ. 6 ಓಟಗಳ ಸೇರ್ಪಡೆಯೊಂದಿಗೆ 32. 32 ಪ್ರದೀಪ್ ಆನ್ ಎ ಫೈರ್, 2 ಬಾಲ್, 2 ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಬರ್ತಾ ಇದೆ.
ಇಪ್ಪತ್ತೊಂದಕ್ಕೆ ಮೂವತ್ತಾರು, 21 balls 36 runs. ಈ ಬಾರಿ ಸ್ಕ್ವೇರ್ ಲೆಗ್ ರೀಜನ್ ಟಾರ್ಗೆಟ್ ಮಾಡ್ಕೊಳ್ತಾರೆ. ಸೀಮಾರೆ ಕೆಂಚಿಗೆ ಚೆಂಡು ದಾವಿಸ್ತಾ ಇದೆ, ಚೇಸ್ ಆಗ್ತಾ ಇದೆ. ಎರಡು ಓಟ ಪಡೆಯುವಂತ ಪ್ರಯತ್ನ, ಎರಡು ಓಟ ಪೂರೈಕೆ ಕೂಡ. ಟೋಟಲ್ ಈಸ್ ನಾವ್ 34, 20 balls 34 runs, ಇಪ್ಪತ್ತಕ್ಕೆ ಮೂವತ್ನಾಲ್ಕು. ಇಪ್ಪತ್ತು ಬಾಲ್ ನಲ್ಲಿ 34 ಓಟಗಳ ಅವಶ್ಯಕತೆ. ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಮೊತ್ತ 34, 34, 20 balls 34 runs. ಫೀಲ್ಡಿಂಗ್ ನಲ್ಲಿ ಬದಲಾವಣೆ ತರ್ತಾರೆ. ಕೌಕರ್ನ ಸೀಮೆ ರೇಖೆ ಹೆಂಚಿಗೆ ಕ್ಷೇತ್ರ ಪಾಲಕರ ನಿಯೋಜನೆ. ಶಾರ್ಟ್ ಕವರ್ಸ್ ನಲ್ಲಿ ಶಾರ್ಟ್ ಆಗಿದ್ದ ಬಾಲ್ ಅಂಡ್ ಇಲ್ಲಿ ಡಿಸ್ಟೆನ್ಸ್ ರೀಚ್ ಆಗಿಲ್ಲ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಇಲ್ಲಿ ಅದೃಷ್ಟ ಇದೆ ಪ್ರದೀಪ್ ಅವರಿಗೆ. ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಪ್ರಯತ್ನ ಇತ್ತು ಅಂಡ್ ಪ್ರಯತ್ನ ಆಲ್ಮೋಸ್ಟ್ ಕ್ಯಾರಿ ಆಗಿತ್ತು. ಕೊನೆ ಹಂತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ರು. ಅದೃಷ್ಟ ಇದೆ. ಲಕ್ ಮ್ಯಾನ್, ಲಕ್ಕಿ ಮ್ಯಾನ್ ಪ್ರದೀಪ್. ಅಂಡ್ ಟೋಟಲ್ ಇಸ್ ನೌ 36, 36, 19 balls 32 runs. ಫುಲ್ ಟಾಸ್ ಬಾಲ್, ವಿಕೆಟ್ ನ ಹಿಂಬದಿಯಲ್ಲಿ, ಓಟ ಬರ್ತಾ ಇಲ್ಲ. ಓವರ್ ಮುಕ್ತ ಆಗ್ತಾ ಇದೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ತಂಡದ ಮೊತ್ತ 36, 2 wicket. ಆಫ್ಟರ್ 3 overs, ಕದಂಬ 36 ಫಾರ್ ದ ಲಾಸ್ ಆಫ್ 2. 18 balls 32 runs ನೀಡೆಡ್ ಟು ಕದಂಬ. 18:32. ಬೌಲರ್ ಎಸ್ ಬಿ ಭಾರತ್, ಎಸ್ 14 ಜರ್ಸಿ ಸಂಖ್ಯೆ, 18 balls 32 runs. ಯಾವೊಬ್ಬ ಬ್ಯಾಟರ್ ವೀರಾಗ್ರಣೆಯಂತೆ ಹೋರಾಟವನ್ನು ಮಾಡಿ ಇಲ್ಲಿ ತಮ್ಮ ತಂಡವನ್ನು ಫೈನಲ್ಗೆ ಕರ್ಕೊಂಡು ಹೋಗ್ತಾರಾ? ಇಲ್ಲಿ ಬೌಲರ್ಗಳ ಆಟ ನಡೆಯುತ್ತಾ ಬ್ಯಾಟರ್ಗಳ ಆಟ ನಡೆಯುತ್ತಾ ಕಾದು ನೋಡಬೇಕಿದೆ. ಸಿಂಗಲ್ಸ್ ಬರ್ತಾ ಇದೆ, 1 ಓಟ ಬರ್ತಾ ಇದೆ, 1 ರನ್ ಬರ್ತಾ ಇದೆ. 1 ರನ್ ಆಡಿಟಿ ಟೋಟಲ್ ಟೋಟಲ್ ಮೂವ್ಸ್ ಆನ್ ಟು ನಾವು 37. 17:31, 17 ಎಸೆತ 31 ಓಟಗಳ ಅವಶ್ಯಕತೆ. ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನ ಪ್ರದೀಪ್, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಎಕ್ಸ್ಟ್ರಾ ಕವರ್ಸ್ ಮೇಲೆ ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ, ಸಿಂಗಲ್ಸ್ ಯಶಸ್ವಿ ಆಗ್ತಾ ಇದೆ. 16:30, 16 ಎಸೆತ 30 ಓಟಗಳ ಅವಶ್ಯಕತೆ. ಈ ಬಾರಿ ಸ್ವೀಪ್ ಶಾಟ್ ಬರ್ತಾ ಇದೆ, ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ, ಸಿಂಗಲ್ಸ್ ಆಡ್ತಾ ಇದ್ದಾರೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ, ಬೌಂಡ್ರಿಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಈ ಹಂತದಲ್ಲಿ ಒಳ್ಳೆ ಬೌಲಿಂಗ್ ಇಲ್ಲಿ ಎಸ್ ಬಿ ಭರತ್. ಭರತ್ ಎಸ್ ಬಿ 15 balls 29 runs, 15:29 ಓಟಗಳ ಅವಶ್ಯಕತೆ. ಫೈನಲ್ ರೀಜನ್ ಇಲ್ಲಿ ಬಂದಿದೆ, ಬೌಂಡ್ರಿ ಥರ್ಡ್ ಮ್ಯಾನ್ ರೀಜನ್ ಟಾರ್ಗೆಟ್ ಮಾಡ್ಕೊಂಡ್ರು ಪ್ರದೀಪ್. ಅಂಡ್ ವಿರಾಟ್ ಕೊಹ್ಲಿ ಹೀಗೆ ಹೇಳ್ತಾರೆ, ಬ್ಯಾಟ್ ಅಂದ್ರೆ ಆಟಿಕಲ್ಲ, ಇದು ಆಯುಧ. ಖಂಡಿತ ಇಲ್ಲಿ ಆಯುಧನ ಇಟ್ಕೊಂಡು ಬೌಂಡ್ರಿನ ಗಳಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರದೀಪ್. 4 ಓಟಗಳ ಸೇರ್ಪಡೆ, ತಂಡದ ಮೊತ್ತ 43, 14:25. ಚರ್ಚೆಸ್ ಆಗ್ತಾ ಇದೆ, ಭರತನ ಜೊತೆ ಚರ್ಚೆಸ್ ಆಗ್ತಾ ಇದೆ. ಇಲ್ಲಿ ತಂಡದ ನಾಯಕರ ಜೊತೆ ಒಂದಷ್ಟು ಸಮಾಲೋಚನೆ ಆಗಿದೆ. ಅಂಡ್ ಪ್ರದೀಪ್ನ ಕಟ್ಟಿ ಹಾಕ್ಬೇಕು ಅನ್ನೋ ಸಮಾಲೋಚನೆ ಆಗ್ತಾ ಇರುತ್ತೆ. 15 ಮುಂದೆ 31, ಅಜೇಯತೆ ಆಟ ಪ್ರದೀಪ.
ಮತ್ತೊಮ್ಮೆ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಆಗುವಂತ ಸಾಧ್ಯತೆ, ಕ್ಯಾಚ್ ಅನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. ಇಟ್ಸ್ ಎ ಸಿಕ್ಸರ್, ಕ್ರ್ಯಾಕಿಂಗ್ ಸಿಕ್ಸರ್ ಬರ್ತಾ ಇದೆ. ಆರು ಆರ್ ಭಟ, ಪ್ರದೀಪನ ಆರ್ ಭಟ, ತಂಡದ ಮೊತ್ತ 49, 13-19. 13-19 ನೋಡೋರ್ಗೆಲ್ಲ ಗಮ್ಮತ್ತು. ಇದು ಎಸ್ ಪಿ ಎಲ್ ನ ಕ್ವಾಲಿಫೈಯರ್ ಒಂದು ಪಂದ್ಯಾಟ ಸಾಕ್ತಾ ಇದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಹಬ್ಬ ರಸದೌತಣ ಸಾಕ್ತಾ ಇದೆ. ಇಲ್ಲಿ ಪ್ರದೀಪ ರಂಜಿಸ್ತಾ ಇದ್ದಾನೆ. ಕಾದು ನೋಡ್ಬೇಕಿದೆ ಯಾವ ತಂಡ ಫೈನಲ್ ಪ್ರವೇಶವನ್ನ ಮಾಡುತ್ತೆ. ಕ್ವಾಲಿಫೈಯರ್ ಒಂದು ಸಾಕ್ತಾ ಇದೆ. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಈ ಬಾರಿ ಡಿಸಿಷನ್ ರೀಚ್ ಆಗ್ತಾ ಇದೆಯಾ ಇಲ್ಲ ಅನ್ನುವಂತ ಸಾಧ್ಯತೆ. ಅಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ರೆ ಅಂಡ್ ಸೀಮಾ ರೇಖೆ ಚೆಂಡು. ಕ್ಯಾಮ್ರಾಮನ್ ಅಲ್ಲಿ ಚೆಕ್ ಆಗ್ಬೇಕು, ಬೌಂಡ್ರಿ ಚೆಕ್ ಆಗ್ಬೇಕಪ್ಪ. ಟಿವಿ ಅಂಪೈರ್ ಇಂದ ಮೊರೆ ಹೋಗ್ತಾ ಇದಾರೆ. ಇಟ್ಸ್ ಎ ಸೇಫ್, ಒಳ್ಳೆ ಫೀಲ್ಡಿಂಗ್ ಅನ್ನ ಮಾಡಿದ್ರು ಅಂಡ್ 2 ರನ್ಸ್ ಆಡೆಡ್ ಟೋಟಲ್. ಟೋಟಲ್ ಮೂವ್ಸ್ ಆನ್ ಟು ನೌ ಆಫ್ಟರ್ 4 ಓವರ್ಸ್ 51. 50 ಕಮ್ಸ್ ಅಪ್ ಫಾರ್ ಕದಂಬ. 51, 12 ಮುಂದೆ 17. ಯಾರಿಗೆ ಏಳು, ಯಾರಿಗೆ ಬೀಳು, ಯಾವ ತಂಡ ಎದ್ದೇಳಿ ಫೈನಲ್ಗೆ ಪ್ರವೇಶನ ಮಾಡ್ತಾರೆ? ಕಾದು ನೋಡ್ಬೇಕಿದೆ. 12-17, 12-17. ಅದ್ಯಾವ ಬೌಲರ್ ಅನ್ನ ಪರಿಚಯಿಸ್ತಿದ್ರೆ ಇಲ್ಲಿ ಮಂಜು ನಾಯಕ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ರಿಲಿಯಂಟ್ ಆಗಿ 40 ಆಟವನ್ನ ಆಡಿದಂತ ಅಜೇಯ ಆಟಗಾರ ಅವರು, ಹಾರ್ದಿಕ್ ಪಾಂಡ್ಯ ಅವರ ಅಭಿಮಾನಿ. ಹಾರ್ದಿಕ್ ಪಾಂಡ್ಯ ಹೀಗೆ ಹೇಳ್ತಾರೆ, ಬೌಲಿಂಗ್ ಒಂದು ಕಲೆ ಮತ್ತು ನಾನು ಒಬ್ಬ ಕಲಾವಿದ. ಅಂಡ್ ಇಲ್ಲಿ ಕಲಾವಿದನ ಕರೆತರ್ತಾ ಇದ್ರೆ ಮಂಜು ಅವ್ರು ಪರಿಚಯಿಸ್ಕೊಳ್ತಾ ಇದ್ರೆ ಯಾವ ರೀತಿ ಬೌಲಿಂಗ್ ಅನ್ನ ಮಾಡ್ತಾರೆ ಕಾದು ನೋಡ್ಬೇಕಿದೆ. 12-17 ಪಂದ್ಯಾಟ, ಇನ್ನು ಕೂಡ 50-50, ಚಸ್ಕಾ ಮಸ್ಕಾ ಇದೆ. ಸೊಂಡಕೊಪ್ಪ ಪ್ರೀಮಿಯರ್ ಲೀಗ್ ನ ವೀಕ್ಷಣೆ ಮಾಡ್ತಿರೋ ಸಮಸ್ತ ವೀಕ್ಷಕರೇ ಸ್ವಾಗತ ನಿಮಗೆ. ನಮ್ಮ ಪಂದ್ಯಕೂಟವನ್ನ A3 ಸ್ಪೋರ್ಟ್ಸ್ ನಲ್ಲಿ ವೀಕ್ಷಣೆ ಮಾಡ್ತಿರುವಂತ ವೀಕ್ಷಕರೇ, ನಿಮಗೂ ಕೂಡ ಸ್ವಾಗತ. ಮಂಜು 2, ಸಂತೋಷ್. ಸಂತೋಷ್ ಯಾವ ರೀತಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ, ಮಂಜು ಯಾವ ರೀತಿ ಬೌಲಿಂಗ್ ಅನ್ನ ಮಾಡ್ತಾರೆ, ಯಾವ ತಂಡ ಫೈನಲ್ ಅಲ್ಲಿ ಪ್ರವೇಶ ಮಾಡುತ್ತೆ, ಇನ್ನು ಕೂಡ ಪಂದ್ಯಾಟ 50-50 ಅಲ್ಲಿದೆ. ಕ್ರೂಷಿಯಲ್ ಮ್ಯಾಚ್ ಆಗಿದೆ, ಕಾದು ನೋಡ್ಬೇಕಿದೆ. 5ನೇ ಓವರ್ನ ಮೊದಲ ಬಾಲ್, ಮಂಜು ಟು ಸಂತೋಷ್. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಸುಂದರದ ಚೆಂಡು, ಡಾಟ್ ಡೆಲಿವರಿ ಆಗ್ತಾ ಇದೆ. ಓಟ ಬರ್ತಾ ಇಲ್ಲ. 11-17, ಯಾರಿಗೆ ಏಳು, ಯಾರಿಗೆ ಬೀಳು, ಚುಕ್ಕಿ ಎಸೆತ. ಪಂದ್ಯಾಟ ಬಿಸಿ ಆಗ್ತಾ ಇದೆ, ಸೂರ್ಯನ ಕಿರಣಗಳು ಬಿಸಿ ಆಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿನ ಈ ಹಂತದಲ್ಲಿ 12:03 ಪ್ಯಾಡ್ ಮೇಲೆ ಪಡ್ಕೊಂಡಿದ್ರೆ ಓಟ ಬರ್ತಾ ಇಲ್ಲ, ಚಿಕ್ಕ ಎಸೆತಗಳಾಗ್ತಾ ಇದೆ. ಡಾಟೆಡ್ ಡೆಲಿವರಿ, ಡಾಟೆಡ್ ಡೆಲಿವರಿ, ಎರಡು ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. 10-17 ಓಟಗಳ ಅವಶ್ಯಕತೆ. 10-17 ಮಂಜು ವೀರಾಗ್ರಣಿ ಬೌಲರ್, ಧೀರ ಬೌಲರ್. ಸರ್ ಬೌಂಡ್ರಿಯಿಂದ ಆಚೆ ಹೋಗಿ ಪ್ಲೇಯರ್ಸ್ ಎಲ್ಲ ಅಲ್ಲಿ, ಸರ್ ಪ್ಲೇಯರ್ಸ್ ಅಲ್ಲಿ ನಿಂತಿದ್ದೀರಲ್ಲ. ಇಟ್ಸ್ ಟೇಕನ್ ಅಂಡ್ ವಿಕೆಟ್ ನಂಬರ್ 3 ಗೋಸ್ ಆನ್. ಮಂಜು ಮಿಂಚಿನ ದಾಳಿಗೆ, ಸಂತೋಷನ ವಿಕೆಟ್ ಆಘಾತವಾಗ್ತಾ ಇದೆ. ಸಂತೋಷ ಲಭಿಸ್ತಾ ಇಲ್ಲ ಇಲ್ಲಿ ಕದಂಬ ತಂಡಕ್ಕೆ, ಇದೊಂದು ಆಘಾತವಾಗ್ತಾ ಇದೆ. ಅಂತಿಮ 9-17 ಓಟಗಳ ಅವಶ್ಯಕತೆ. 9-17 ತಂಡದ ನಾಯಕನ ಆಗಮನವಾಗ್ತಾ ಇದೆ. ಕದಂಬ ತಂಡದ ನಾಯಕನ ಆಗಮನವಾಗ್ತಾ ಇದೆ. ನಾಯಕ ಇಲ್ಲಿ ವಿಕೆಟ್ ಅನ್ನ ಪಡ್ಕೊಂಡಿರುವಂತಹ ನಾಯಕ ಸಂಜು ಇಲ್ವೆನ್ನ ನಾಯಕ ಮಂಜು. ಬೌಲಿಂಗ್ ಅನ್ನ ಯಾವ ರೀತಿ ಎದುರಿಸ್ತಾರೆ ಕದಂಬ ತಂಡದ ನಾಯಕ, ಕಾದು ನೋಡ್ಬೇಕಿದೆ. ಅಂತಿಮ 9-17 ಓಟಗಳ ಅವಶ್ಯಕತೆ. ಇನ್ನು ಕೂಡ ಪಂದ್ಯ 50-50 ಅಲ್ಲಿದೆ. ಎಸ್ ಪಿ ಎಲ್ 24 ಸಾಕ್ತಾ ಇದೆ. ಕ್ವಾಲಿಫೈಯರ್ ಒಂದು ಪಂದ್ಯ ಸಾಕ್ತಾ ಇದೆ. ರೋಚಕ ರೋಮಾಂಚನಕಾರಿ ಪಂದ್ಯಾಟ.
ಸಮಯ 12:04. ಮಂಜು ಟು ಸುನಿಲ್. ಮುಂದಿನ ಪಂದ್ಯ ಜೆಡಿಸಿಸಿ ಹಾಗೂ ಬಿಬಿ ಬಾಯ್ಸ್ ತಂಡದ ಎಲ್ಲ ಸದಸ್ಯರು ನಮ್ಮ ಪ್ರಮುಖ ವೇದಿಕೆ ಹತ್ರ ಧಾವಿಸಬೇಕು. ಜೆಡಿಸಿಸಿ ನಾಯಕರು ಹಾಗೂ ಮಾಲೀಕರು, ಬಿಬಿ ಬಾಯ್ಸ್ನ ಮಾಲೀಕರು ಮತ್ತು ನಾಯಕರು, ಎಲ್ಲ ತಂಡದ ಸದಸ್ಯರು ಬನ್ನಿ. ಎಲ್ಲಿ ರಾಕೆಟ್ ಲಾಂಚ್ ಆಗಿದೆ, ರಾಕೆಟ್ ಕ್ಲಿಯರ್ ಆಗಿಲ್ಲ. ಇಟ್ಸ್ ಎ ವಿಕೆಟ್, ಇಟ್ಸ್ ಎ ಕ್ಯಾಚ್. ಡೀಪ್ ಮಿಡ್ ವಿಕೆಟ್ ರೀಜನ್ ಅನ್ನು ಟಾರ್ಗೆಟ್ ಮಾಡ್ಕೊಂಡಂತಹ ಎಸ್ಎಸ್ವಿ ಬ್ಯಾಟರ್ ತಂಡದ ನಾಯಕ ಸುನಿಲ್ಗೆ ಆಘಾತ ಕೊಡ್ತಾ ಇದ್ರೆ ಮಂಜು. ವಿಕೆಟ್ ಆಘಾತ ಆಗ್ತಾ ಇದೆ, ವಿಕೆಟ್ ಆಘಾತ ಆಗ್ತಾ ಇದೆ. ಸುನಿ ಎಸ್ಎಸ್ವಿ ಆಗಿಲ್ಲ. ಇಲ್ಲಿ ವಿಕೆಟ್ ನಂಬರ್ 4 ಗಜಾನ್. ಓಹೋ, ಇದು ಸಂಕಷ್ಟ ಇದೆ, ಸಂಕಷ್ಟ. ಕದಂಬ ತಂಡಕ್ಕೆ ಸಂಕಷ್ಟವಾಗುವಂತಹ ನಿಟ್ಟಿನಲ್ಲಿ ಬಾಲ್ ನ ಕಚ್ಬಿಟ್ರ ಫೀಲ್ಡರ್, ಬಾಲ್ ಟೆಂಪರಿಂಗ್ ಎಲ್ಲ ಮಾಡಂಗಿಲ್ಲ. ಬಿಬಿ ಬಾಯ್ಸ್ ಬನ್ನಿ, ಎಲ್ಲ ಸದಸ್ಯರು ಬಿಬಿ ಬಾಯ್ಸ್ ಸರ್ವ ಸದಸ್ಯರು ಬನ್ನಿ, ತಂಡದ ಕ್ಯಾಪ್ಟನ್ ಬನ್ನಿ, ತಂಡದ ಮಾಲೀಕರು ಬನ್ನಿ, ಜೆಡಿಸಿಸಿ ತಂಡದ ನಾಯಕರು, ಕ್ಯಾಪ್ಟನ್, ಎಲ್ಲ ಸದಸ್ಯರು ಬನ್ನಿ ಪ್ರಮುಖ ವೇದಿಕೆ ಇದ್ರೆ ಟಾಸ್ಗಾಗಿ ಬನ್ನಿ. ಇಮಿಡಿಯೇಟ್ ಆಗಿ ಎಲ್ಲರೂ ಬರಬೇಕು. ಎಂಟಕ್ಕೆ 17. ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನಗಳು, ರನ್ಔಟ್ ಆಗುವಂತಹ ಸಾಧ್ಯತೆ, ರನ್ಔಟ್ ಆಗುವಂತಹ ಸಾಧ್ಯತೆ. ಓಟ ಬರ್ತಾ ಇದೆ. 1 run added to total. Total moves on to now 52 and 7 balls 16 runs. 7-16. ಇವರನ್ನ ಅಂತಿಮ ಚೆಂಡಿಗಾಗಿ ಮಂಜು, 7 balls 16 runs, 7-16. ಪ್ರದೀಪ ಇಲ್ಲಿ ಕ್ಯಾಚ್ ಅನ್ನ ಕೊಟ್ಟಿದ್ರು. ಓಹೋ, ಹಲೋ ಹಲೋ, ಓವರ್ ಮುಕ್ತಾಯ. ಅಂತಿಮ 6 ಎಸೆತ 15 ಓಟಗಳ ಅವಶ್ಯಕತೆ. 6-15. ಬೆಂಕಾಕ್ ಸಿತಾಲ್ ರಾಷ್ಟ್ರೀಯ ತಂಡದ, ಭಾರತ ರಾಷ್ಟ್ರೀಯ ತಂಡದ ಕೋಚ್ ಅಂತ ಜಗದೀಶ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ನಮ್ಮ ಎಸ್ ಪಿ ಎಲ್ ತಂಡದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. 6 ಎಸೆತ 15 ಓಟಗಳ ಅವಶ್ಯಕತೆ. 6-15. ಯಾವ ಬೌಲರ್ ನ ಕರೆತರ್ತಾರೆ ಇಲ್ಲಿ ಕಾದ್ ನೋಡಬೇಕಿದೆ. 6-15. ಭಾರತ್ ಭಾರತರವನ್ನ ಪರಿಚಯಿಸುವಂತಹ ಪ್ರಯತ್ನ ಸಾಗ್ತದೆ. ಜೆಸಿ ನಂಬರ್ 7. 6 ಎಸೆತ 15 ಓಟಗಳ ಅವಶ್ಯಕತೆ. ಆರಕ್ಕೆ 15. ಭರತ್ 2, ಪ್ರದೀಪ್ ಅಜೇಯ 40, 18 ಮುಂದೆ 40 ಆಟ ಪ್ರದೀಪನದು. 2 ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಥರ್ಡ್ ಮ್ಯಾನ್ ರೀಜನ್ ಟಾರ್ಗೆಟ್ ಮಾಡ್ಕೊಂಡು ಚೇಸ್ ಆಗ್ತಾ ಇದೆ, ಚೇಸ್ ಆಗ್ತಾ ಇದೆ. 2 ಪಡ್ಕೊಳ್ತಾರೆ ಇಲ್ಲಿ, 2 ಪಡೆಯುವಂತಹ ಪ್ರಯತ್ನ. ಅಂಡ್ ಪ್ರದೀಪ್ ಟಿವಿ ಅಂಪೈರ್ ಮರೆ ಹೋಗ್ತಾ ಇದ್ದಾರೆ, ಟಿವಿ ಅಂಪೈರ್ ಮರೆ ಹೋಗ್ತಾ ಇದೆ. ಯಾವ ನಿರ್ಣಯ ಬರುತ್ತೆ ಕಾದ್ ನೋಡಬೇಕಿದೆ. ಆರಕ್ಕೆ 15 ಆಟ ಇತ್ತು ಇಲ್ಲಿ.
ನಾಟ್ ಔಟ್, ನಾಟ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಟೂ ರನ್ಸ್ ಆಡೆಡ್, ಟೋಟಲ್ ಟೋಟಲ್ ಮೂವ್ಸ್ ಆನ್ ಟು ನೌ 55, 5-13, 5-13 ಓಟಗಳ ಅವಶ್ಯಕತೆ, 5-13, 5-13 ಓಟಗಳ ಅವಶ್ಯಕತೆ. 2 ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಿಬಿಡುತ್ತೆ, 3 ಬೌಂಡ್ರಿ ಪಂದ್ಯಾಟವನ್ನು ಬದಲಾಯಿಸುತ್ತೆ. ಅಂಡ್ ಭರತ್ ಜೊತೆ ಸಮಾಲೋಚನೆ ಸಾಕ್ತಾ ಇದೆ, ನವೀನ್ ಅವರಿಂದ ಬಹಳಷ್ಟು ಸಮಾಲೋಚನೆ ಸಾಕ್ತಾ ಇದೆ. ಭರತ್ ಟು ಪ್ರದೀಪ್, ಓ ಇದು ಯಾರ್ಕರ್ ಲ್ಯಾಂಡ್ ಡಿಲ್ವರಿ ಅಂಡ್ ವೇಗ ಮಿಶ್ರಿತವಾದಂತಹ ಚೆಂಡು. ಅಂತಿಮ 4 ಎಸೆತ, 13 ಓಟಗಳ ಅವಶ್ಯಕತೆ, 4-13. ಯಾವ ತಂಡ ಗೆಲ್ಲೋರು ಇಲ್ಲಿ? 4-13 ಇಲ್ಲಿ ಗೆಲ್ಲೋರು ಯಾರು? ಮತ್ತೆ ಭರತ್ ಟು ಪ್ರದೀಪ್, ಸ್ವೇಚ್ಛಿತ ಪ್ರಯತ್ನಗಳು ಸಾಕ್ತಾ ಇದೆ. ಬೌಂಡ್ರಿ ಸೀಮಾರೆ ಕ್ಯಾಂಚಿನಲ್ಲಿ ಚೆಂಡು ನಾವಿಸ್ತಾ ಇದೆ, ಸೀಮಾರೆ ಕ್ಯಾಂಚಿನಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 2 ಓಟ ಪ್ರಯತ್ನ, 2 ಓಟ ಪೂರೈಕೆ ಕೂಡ. ಅಂತಿಮ 3 ಎಸೆತ, 11 ಓಟಗಳ ಅವಶ್ಯಕತೆ. ಗೆದ್ದವರು ಫೈನಲ್ಗೆ, 3-11. 2 ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸುತ್ತೆ, ಕಾದು ನೋಡಬೇಕಿದೆ. ಮತ್ತೆ ಭರತ್ ಅವರು, ಭರತ್ ಭರತ್ ಟು ಪ್ರದೀಪ್, 3-11. ಇಟ್ಸ್ ಎ ಡಾಟ್ ಬಾಲ್. ಓಹೋ, ಅಂತಿಮ 2 ಎಸೆತ, 11 ಓಟಗಳ ಅವಶ್ಯಕತೆ, 2-11. ಪ್ರತಿ ಬಾರಿ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನದಲ್ಲಿದ್ರು ಅಂಡ್ ಯಶಸ್ವಿ ಆಗಿಲ್ಲ. ಇಲ್ಲಿ ಪ್ರದೀಪ್ 2 ಎಸೆತ, 11 ಓಟಗಳ ಅವಶ್ಯಕತೆ, 1 ಬೌಂಡ್ರಿ, 1 ಸಿಕ್ಸರ್ ಬಂದ್ರೆ ಪಂದ್ಯ ಟೈ ಆಗತ್ತೆ. ಪಂದ್ಯ ಟೈ ಆದ್ರೆ ಸೂಪರ್ ಮ್ಯಾಚ್, ಸೂಪರ್ ಓವರ್ ಮ್ಯಾಚ್ ಆಗತ್ತೆ. ಕಾದ್ ನೋಡ್ಬೇಕಿದೆ, ಸೂಪರ್ ಓವರ್ ಬೇಕಾ ಬೇಡವಾ? ಎಳೆದು ಹೊಡೆಯುವಂತ ಪ್ರಯತ್ನಗಳು, ಲಾಂಗ್ ಆಫ್ ನಲ್ಲಿ ಸಿಂಗಲ್ಸ್ ಅನ್ನ ಪಡೆಯುವಂತ ಪ್ರಯತ್ನ, 2 ಓಟ ಪಡ್ಕೊಳ್ಳುವಂತ ಪ್ರಯತ್ನ, 2 ಓಟ ಪೂರೈಕೆ ಕೂಡ. 2 ರನ್ಸ್ ಆಡೆಡ್ ಟೋಟಲ್, ಟೋಟಲ್ ಇಸ್ ನೌ 58, 1-9. ಬೌಲರ್ ತಪ್ಪು ಮಾಡಲಿಲ್ಲ ಅಂದ್ರೆ ಪಂದ್ಯಾಟ ಗಮ್ಮತ್ತಾಗತ್ತೆ. ಸಂಜು 11 ಗೆ 1 ಎಸೆತ, 9 ಓಟ, ವಿರೋಚಿತ ಆಟ. ಅಜೇಯ 46ರಲ್ಲಿ ಪ್ರದೀಪ, ಅಜೇಯ 46 ಪ್ರದೀಪ್. ಏ ಒಟ್ಟಿನಲ್ಲಿ ಸಂಜು 11 ಫೈನಲ್ ಅನ್ನ ಪ್ರವೇಶ ಮಾಡ್ಕೊಳ್ತಾ ಇದ್ದಾರೆ, ಅಭಿನಂದನೆಗಳು. ಅಂಡ್ ಕದಂಬ ವಿರೋಚಿತ ಸೋಲನ್ನ ಕಾಣ್ಕೊಳ್ತೋ.